What is ABCD? ABCD is anybody can do diploma after SSLC. Those who pass in SSLC with 35% of marks, 35 Jindabad and Ode Nagare, Antarella, diploma of Sydney Mela, eligible. So now you have to understand the importance of ABCD for your life. So now what is A? A stands for attitude. Attitude means jaya kvetana. So yaar jaya vanna it won't work to be antavarige adu attitude. So yaar rite andre naavu ee divasa chennagi kelsa maduttene annu jaya nivu belige edukolu idkondra aa divasa nimge chulana hottaite anta attitude nimmalli irbeku. Be for belief. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಅನ್ನೋದು ಇರಬೇಕು. ಸೊ ವಿಶ್ವಾಸ ಇಟ್ಕೊಂಡು ಏನು ಹೋಗ್ತೀರಿ ಅದು ನಿಮ್ದು ಬಿಲೀಫ್ ಅಂತ ಹೇಳ್ತೀವಿ. ಸಿ ಫಾರ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ. ಸೊ ಯಾರು ನಿಮ್ಮಲ್ಲಿ ನೀವು ವಿಶ್ವಾಸದಿಂದ ಇರ್ತೀರಿ, ಸೊ ಅಂತವ್ರ ಆತ್ಮವಿಶ್ವಾಸ ಯಾವಾಗಲೂ ನಾನು ಮಾಡಿಟ್ಟಿರ್ತೇನೆ ಅಂತಕ್ಕಂಥ ಛಲ. ಸೊ ಅಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಡಿ ಫಾರ್ ಡಿವೋಷನ್ ಅಂಡ್ ಡೆಡಿಕೇಶನ್ ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಿಮ್ಮಲ್ಲಿ ಭಕ್ತಿ ಇರಬೇಕು, ಅದನ್ನ ಮಾಡ್ತಿರ್ತೇನೆ ಅಂತಕ್ಕಂಥ ದೃಢ ಸಂಕಲ್ಪ ಇರಬೇಕು. ಸೊ ಅಂತ ಎ ಬಿ ಸಿ ಡಿ ಅನ್ನು ನೀವು ಯಾರು ನಿಮ್ಮ ಲೈಫ್ ಲಾಂಗ್ ಇಟ್ಕೊಂಡು ಹೋಗ್ತೀರಿ ಅಂತವ್ರ ಲೈಫ್ ನಾವು ಏನ್ ಹೇಳ್ತೀವಿ, ಜಿಂಗಾಲಾಲ ಅಂತ ಹೇಳ್ತೀವಿ. ಸೊ ನಾವು ಕಮಿಂಗ್ ವಾಟ್ ಈಸ್ ಡಿಪ್ಲೊಮಾ ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ಇಂಜಿನಿಯರಿಂಗ್ ಇಸ್ ಬೇಸಿಕಲಿ ಪ್ರಾಕ್ಟಿಕಲ್ ಅಂಡ್ ಸ್ಕಿಲ್ ಓರಿಯಂಟೆಡ್ ಟೆಕ್ನಿಕಲ್ ಕೋರ್ಸ್. ಸೊ ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಮಾಡುವಂತದ್ದು ಮತ್ತು ಸ್ಕಿಲ್ ಕೌಶಲ್ಯ ಕಲೆಯನ್ನು ಹೊಂದಿರತಕ್ಕಂಥ ಕೋರ್ಸ್. ಸೊ ಅದರಲ್ಲಿ ಕೌಶಲ್ಯ ಕಲೆಯ ಟ್ರೈನಿಂಗ್ ಆಗ್ತಕ್ಕಂಥ ಕೋರ್ಸ್. ಸೊ ಅದಕ್ಕೆ ನಾವು ಸ್ಕಿಲ್ ಓರಿಯಂಟೆಡ್ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ತೀವಿ. ಸೊ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಇಂಡಸ್ಟ್ರಿ ಆರ್ ಜಾಬ್ ರಿಲೇಟೆಡ್ ಇಂಜಿನಿಯರಿಂಗ್ ನಾಲೆಜ್. ಸೊ ಡಿಪ್ಲೊಮಾ ಕಲಿಯೋದ್ರಿಂದ ನಿಮಗೆ ಕಾರ್ಖಾನೆಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ಇಂಜಿನಿಯರಿಂಗ್ ಜ್ಞಾನ ನಿಮಗೆ ಸಿಗುತ್ತೆ. ಸೈಂಟಿಫಿಕ್ ಸ್ಕಿಲ್, ಮೆಥಮೆಟಿಕಲ್ ನಾಲೆಜ್, ಕಂಪ್ಯೂಟಿಂಗ್ ಅನಾಲಿಸಿಸ್ ಅಂಡ್ ಗುಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್. ಸೊ ವಿಜ್ಞಾನ ಹೊಂದಿರತಕ್ಕಂಥ ಜ್ಞಾನ, ಗಣಿತದ ಜ್ಞಾನ ಮತ್ತು ಕಂಪ್ಯೂಟರ್ ಜ್ಞಾನ ಇವು ಎಲ್ಲ ಡಿಪ್ಲೊಮಾದಲ್ಲಿ ನಿಮಗೆ ಸಿಗ್ತಕ್ಕಂಥ. ಅದರದಿಂದ ನಿಮಗೆ ಇಫೆಕ್ಟಿವ್ ಕಮ್ಯುನಿಕೇಶನ್, ನೀವು ಒಳ್ಳೆಯ ನಾಗರಿಕರಾಗಿ ಹೊರಬರ್ತಕ್ಕಂಥ ಸ್ಕಿಲ್ ಕೋರ್ಸ್ ಡಿಪ್ಲೊಮಾ. ಸೊ ಡಿಪ್ಲೊಮಾದಲ್ಲಿ ಬೇರೆ ಬೇರೆ ಬ್ರಾಂಚ್ ಇದಾವೆ, ಅದರಲ್ಲಿ ವಾಟ್ ಈಸ್ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ನೋಡೋಣ. ಸೊ ಸಿವಿಲ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬ್ರಾಂಚ್ ಅಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಮದರ್ ಆಫ್ ಆಲ್ ಇಂಜಿನಿಯರಿಂಗ್ ಬ್ರಾಂಚಸ್. ಸೊ ಯಾವಾಗ ನಮ್ದು ನಾಗರಿಕತೆ ಅನ್ನೋದು ಶುರುವಾಗಿದೆ ಅವಾಗಿಂದ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಅನ್ನೋದು ಇರೋದ್ರಿಂದ ಅದಕ್ಕೆ ಓಲ್ಡೆಸ್ಟ್ ಬ್ರಾಂಚ್ ಅಂತ ಹೇಳ್ತೀವಿ. ಸೊ ಇದು ಇಟ್ ಈಸ್ ಮದರ್ ಆಫ್ ಆಲ್ ಇಂಜಿನಿಯರಿಂಗ್ ಅಂದ್ರೆ ಇದು ತಾಯಿಯ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಕೋರ್ಸ್. ಸೊ ಈ ಮನೆಯಲ್ಲಿ ತಾಯಿ ಯಾವ ರೀತಿ ಮುಖ್ಯವಾಗಿರ್ತಾರೆ ಆ ರೀತಿ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ಗೆ ಸಿವಿಲ್ ಇಂಜಿನಿಯರಿಂಗ್ ಇದು ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಬ್ರಾಂಚ್. ಸಿವಿಲ್ ಇಂಜಿನಿಯರಿಂಗ್ ಇಸ್ ಎ ಪ್ರೊಫೆಷನಲ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಡೀಲ್ಸ್ ವಿತ್ ಪ್ಲಾನಿಂಗ್, ಡಿಸೈನ್, ಕನ್ಸ್ಟ್ರಕ್ಷನ್, ಮೇಂಟೆನೆನ್ಸ್ ಆಫ್ ದ ಫಿಸಿಕಲ್ ಅಂಡ್ ನ್ಯಾಚುರಲಿ ಬಿಲ್ಟ್ ಎನ್ವಿರಾನ್ಮೆಂಟ್. ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಪ್ಲಾನಿಂಗ್ ಮಾಡುವುದು ಯಾವುದೇ ಒಂದು ಕೆಲಸಕ್ಕೆ ಅದನ್ನ ಯಾವ ರೀತಿ ತಯಾರಿ ಮಾಡಬೇಕನ್ನುವಂತ ಪೂರ್ವ ನಿಯೋಜನೆ ಮಾಡೋದಕ್ಕೆ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಅದರದ್ದು ಡಿಸೈನ್ ಮಾಡೋದು. ಸೊ ಏನು ಪೂರ್ವ ನಿಯೋಜನೆ ಎದುರಿಸ್ತೀವಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಡಿಸೈನ್. ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಆಫ್ ದ ಫಿಸಿಕಲ್ ಅಂಡ್ ನ್ಯಾಚುರಲಿ ಬಿಲ್ಟ್ ಎನ್ವೈರನ್ಮೆಂಟ್. ಸೊ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ನ್ಯಾಚುರಲ್ ಎನ್ವೈರನ್ಮೆಂಟ್ ಯಾವಾಗ ನಮಗೆ ಗುಡ್ಡ, ಬೆಟ್ಟ, ನೀರು, ನದಿ ಇಂಥವೆಲ್ಲ ನಾವು ನ್ಯಾಚುರಲಿ ಬಿಲ್ಟ್ ಎನ್ವೈರನ್ಮೆಂಟ್ ಅಂತೀವಿ. ಆಮೇಲೆ ಯಾವುದೇ ಒಂದು ಪಟ್ಟಣ ಅಥವಾ ಹಳ್ಳಿ ತಗೊಂಡ್ರೆ, ಶಹರ್ ತಗೊಂಡ್ರೆ, ಸಿಟಿ ತಗೊಂಡ್ರೆ ಅಲ್ಲೇನು ಮನೆಗಳನ್ನ ನೀವು ನಿರ್ಮಾಣ ಮಾಡ್ತೀವಿ ಅಂತವಕ್ಕೆಲ್ಲ ನಾವು ಆರ್ಟಿಫಿಷಿಯಲಿ ಬಿಲ್ಟ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂತಹ ಒಂದು
ಆರ್ಟಿಫಿಷಿಯಲಿ ಗ್ರೇಟ್ ಎನ್ವಿರಾನ್ಮೆಂಟ್ ಮತ್ತು ನ್ಯಾಚುರಲಿ ಗ್ರೇಟ್ ಎನ್ವಿರಾನ್ಮೆಂಟ್ ಇರ್ತಕ್ಕಂಥ ಕೋರ್ಸ್ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ನಾವು. ಸಿವಿಲ್ ಇಂಜಿನಿಯರಿಂಗ್ ಮೇನ್ಲಿ ಡೀಲ್ಸ್ ವಿತ್ ತ್ರೀ ಥಿಂಗ್ಸ್, ಪ್ಲಾನಿಂಗ್, ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್. ಸೊ ಯಾವುದೇ ಒಂದು ಸಿವಿಲ್ ಕೆಲಸದಲ್ಲಿ ನಾವು ಮೊದಲು ಪ್ಲಾನಿಂಗ್ ಅನ್ನೋದು ಮಾಡ್ತೀವಿ. ಸೊ ಪ್ಲಾನಿಂಗ್ ಅಂದ್ರೆ ಅದನ್ನ ನಕಾಶೆ ಹಾಕೋದು. ಸೊ ನಕಾಶೆ ಹಾಕೋದಂದ್ರೆ ಏನು, ಯಾವ ರೀತಿ ಕಟ್ಟಡಗಳು ಇರಬೇಕು ಅನ್ನುವಂತ ಒಂದು ನಕಾಶೆ, ಅದರದ್ದು ಕನ್ಸ್ಟ್ರಕ್ಷನ್ ಯಾವ ತರ ಮಾಡೋದು. ಸೊ ಯಾವ್ದಾದ ಕನ್ಸ್ಟ್ರಕ್ಷನ್ ಗೆ ಬೇಕಾಗುವಂತ ಸಾಮಾನುಗಳನ್ನ ಹೊಂದಿಸತಕ್ಕಂಥದ್ದು, ಅದನ್ನೆಲ್ಲ ಹೊಂದಿಸ್ಕೊಂಡು ಅದನ್ನ ನಿರ್ಮಾಣ ಮಾಡತಕ್ಕಂಥದ್ದು. ಅದರದ ಮೇಂಟೆನೆನ್ಸ್ ಅಂದ್ರೆ ಮುಂದೆ ಅದರದ್ದು ಯಾವ ರೀತಿ ಅದನ್ನ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಮೂರನ್ನು ಸೇರಿಸಿ ಮಾಡ್ತಕ್ಕಂತ ಕೋರ್ಸ್ ಸಿವಿಲ್ ಇಂಜಿನಿಯರಿಂಗ್. ಸೊ ವಾಟ್ ಈಸ್ ಇನ್ ಸಿವಿಲ್ ಇಂಜಿನಿಯರಿಂಗ್? ಸೊ ಸಿವಿಲ್ ಇಂಜಿನಿಯರಿಂಗ್ ಜನರಲಿ ಇನ್ಕ್ಲೂಡ್ ದಿ ವೇರಿಯಸ್ ಕ್ಯಾಟಗರೀಸ್ ಲೈಕ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಇರಿಗೇಷನ್ ಇಂಜಿನಿಯರಿಂಗ್, ಅರ್ಬನ್ ಇಂಜಿನಿಯರಿಂಗ್, ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗ್. ಸೊ ದೀಸ್ ಆರ್ ದ ವೇರಿಯಸ್ ಕೋರ್ಸಸ್ ವಿ ಲರ್ನ್ ಇನ್ ಡಿಪ್ಲೋಮಾ ಸಿವಿಲ್ ಇಂಜಿನಿಯರಿಂಗ್. ದೀಸ್ ವಿ ಶಾಲ್ ಸ್ಟಡಿ ಒನ್ ಬೈ ಒನ್. ಸೊ ಫಸ್ಟ್ ಈಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಯು ಕ್ಯಾನ್ ಸೀ ದೀಸ್ ಬಿಲ್ಡಿಂಗ್ಸ್. ಸೊ ಈ ಚಿತ್ರದಲ್ಲಿ ನೋಡಿ, ಇದನ್ನು ಯಾವ್ದಂತ ನೀವು ಹೇಳ್ಬೋದು ಅಥವಾ ಈ ಕೆಳಗಿನ ಯಾವ್ದಂತ ಹೇಳ್ಬೋದು? ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಚಾರ್ಟ್ ಬಾಕ್ಸ್ ನಲ್ಲಿ ಇದಕ್ಕೆ ಉತ್ತರ ಬರೀತೀರಿ, ನೋಡ್ಕೋರಿ. ಅಂದ್ರೆ ಚಾರ್ಟ್ ಬಾಕ್ಸ್ ಹಾಕ್ರಿ, ಇದಕ್ಕೆ ಯಾವ ಏನಂತೀವಿ, ಕೆಳಗಿನದಕ್ಕೆ ಏನಂತೀವಿ. ಸೊ ಈ ಬಿಲ್ಡಿಂಗ್, ಸೊ ಇಂಥ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತೀವಿ. ಸೊ ಇವರು ನೋಡ್ರಿ, ಇದು ಕೆಳಗಿನ ಪಿರಮಿಡ್, ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ ಕಟ್ಟಿದಂತಕ್ಕವು, ಇನ್ನೂವರೆಗೆ ಅವು ನಮಗೆ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಅಂತೀವಿ ನಾವು ಅಂತ ಹೋಗ್ತವೆ. ಸೊ ಇಂಥ ಶಾಶ್ವತವಾದಂತಹ ಕಟ್ಟಡಗಳನ್ನ ನಿರ್ಮಾಣದಲ್ಲಿ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ ಡಿಸೈನ್, ಸೊ ನೀವು ಯಾವುದೇ ಒಂದು ಕಾರ್ಖಾನೆಗೆ ಹೋದ್ರೆ ಅಂದ್ರೆ ಅಲ್ಲಿ ಕಬ್ಬಿಣದಿಂದ ತಯಾರು ಮಾಡತಕ್ಕಂತ ವರ್ಕ್ಶಾಪ್ ಆಗಲಿ, ಶೆಡ್ ಆಗಲಿ, ನೀವೆಲ್ಲ ನೋಡ್ತೀರಿ. ಸೊ ಅಂತ ಕಬ್ಬಿಣದಿಂದ ಮಾಡ್ತಕ್ಕಂತ ಅಥವಾ ಸ್ಟೀಲ್ ದಿಂದ ಮಾಡ್ತಕ್ಕಂತ ಕಟ್ಟಡಗಳಿಗೆ ನಾವು ಹೇಳ್ತೀವಿ ಸ್ಟ್ರಕ್ಚರಲ್ ಡಿಸೈನ್ ಕಟ್ಟಡಗಳು ಅಂತ ಹೇಳ್ತೀವಿ ನಾವು. ಸರ್ವೇಯಿಂಗ್, ಸರ್ವೇಯಿಂಗ್ ಅಂದ್ರೆ ಅದು ಒಂದು ಇಟ್ ಈಸ್ ಅನ್ ಆರ್ಟ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್, ಅಂದ್ರೆ ಅಳತೆ ಮಾಡುವಂತಹದ್ದು. ಸೊ ಯಾವುದೇ ಒಂದು ಸಿವಿಲ್ ಇಂಜಿನಿಯರಿಂಗ್ ಕೆಲಸದಲ್ಲಿ ನಾವು ಅಳತೆ ಮಾಡಲಾರ್ದ ನಾವು ಕಟ್ಟಕ್ಕಾಗಲ್ಲ. ಸೊ ಅದಕ್ಕೆ ಅಳತೆ ಮಾಡ್ತಕ್ಕಂತ ಕೋರ್ಸ್ ನಾವು ಏನಂತೀವಿ, ಸರ್ವೇಯಿಂಗ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್, ಸೊ ಟ್ರಾನ್ಸ್ಪೋರ್ಟೇಷನ್ ನಾವು ರೋಡ್ ರಸ್ತೆಗಳನ್ನು ನಿರ್ಮಾಣ ಮಾಡೋದು. ಅಂದ್ರೆ ಈ ತರ ನೀವು ದೊಡ್ಡ ಸಿಟಿ ಹೋಗ್ತಾ, ಸೊ ಇಂಥ ಎಲ್ಲ ರಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂತ ಅಥವಾ ನಿಮ್ದ ಹಳ್ಳಿ ರೋಡ್ ಆಗಲಿ, ಪಟ್ಟಣದ ರೋಡ್ ಆಗಲಿ, ಅಥವಾ ಸಿಟಿ ರೋಡ್ ಆಗಲಿ, ಯಾವುದೇ ತರದ ರೋಡ್ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಟ್ರಾನ್ಸ್ಪೋರ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ ನಾವು. ಜಿಯಾಲಜಿ ಅಂದ್ರೆ ಭೂಗೋಳ ಶಾಸ್ತ್ರ, ಭೂಮಿಯನ್ನು ಅಗೆದಾಗ ನಮಗೆ ಏನೇನು ಭೂಮಿಯಲ್ಲಿ ಅಡಗಿದೆ ಅನ್ನುವಂತ ತಿಳ್ಕೊಳ್ಳೋದಕ್ಕೆ ನಾವು ಜಿಯಾಲಜಿ ಅಂತೀವಿ. ಡ್ಯಾಮ್ಸ್ ಅಂಡ್ ಬ್ರಿಡ್ಜಸ್, ಸೊ ಈಗ ಈ ಒಂದು ಡ್ಯಾಮ್ ಚಿತ್ರ ತೋರಿಸಿದ್ದೈತಿ, ಇದ್ರ ಜೊತೆ ಒಬ್ಬರದ್ದು ಚಿತ್ರ ತೋರಿಸಿದ್ದೈತಿ. ಇವ್ರು ನೋಡಿ ನೀವು ಯಾರಂತ ಹೇಳ್ತೀರಿ? ನಿಮ್ಮ ಚಾಟ್ ಬಾಕ್ಸ್ ನೋಡಿದ್ರೆ ಹಾಕ್ರಿ ಅಲ್ಲೇ ಯಾರು ಇರೋದು ಹಾಕಿದ್ರಿ ಎಲ್ಲರೂ ಚಾಟ್ ಬಾಕ್ಸ್ ನಲ್ಲಿ. ಸೊ ಇವರು ನಮ್ಮ ಭಾರತ ದೇಶ ಕಂಡಂತ ಅಪ್ರತಿಮ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಇವ್ರನ್ನ ನಾವು ಇವತ್ತು ನೆನೆಸ್ಬೇಕು. ಇವರಿಂದ ನಾವು ಭಾರತ ದೇಶದಲ್ಲಿ ನೀರಾವರಿಯಿಂದ ನಾವು ಎರಡು
ಊಟ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದರ ಅಂತ ಒಬ್ಬ ಮಹಾನ್ ಇಂಜಿನಿಯರ್ ಭಾರತ ಕಂಡಂತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಸೊ ಇಂಥವರು ಸಿವಿಲ್ ಇಂಜಿನಿಯರಿಂಗ್ ರೋಲ್ ಮಾಡಲ್ ಸೊ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅವರು ರೋಲ್ ಮಾಡಲ್ ಯಾರು ಅನ್ನೋದಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸೊ ಸಿನಿಮಾ ಹೀರೋಗಳು ನಮಗೆ ರೋಲ್ ಮಾಡಲ್ ಅಲ್ಲ ಸೊ ಅಂಥವ್ರನ್ನ ನಾವು ನಮ್ಮ ಬೆಡ್ರೂಮ್ ನಾಗ ಫೋಟೋ ಇಟ್ಕೊಂಡು ಕುಂದಿರ್ಬಾರ್ದು ಸೊ ನಿಮ್ ಬೆಡ್ರೂಮ್ ನಾಗ ಫೋಟೋ ಇಡೋರಿದ್ರೆ ಯಾರು ಇಡ್ಬೇಕು ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಫೋಟೋ ಇಡಬೇಕು ಅಂದ್ರೆ ನೀವು ಅವರಂಗೆ ಅವ್ರ ಪ್ರತಿಮೆ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಸೊ ಇಂಥ ಒಂದು ನೀರಾವರಿ ಕ್ಷೇತ್ರದ ಬ್ರಿಡ್ಜ್ ಗಳನ್ನು ಕಟ್ಟೋದಾಗಲಿ ಡ್ಯಾಮ್ ಗಳನ್ನು ಕಟ್ಟೋದಾಗಲಿ ಇದು ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಒಂದು ಅಧ್ಯಯನ ಸೊ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಪರಿಸರದ ಬಗ್ಗೆ ಪರಿಸರದ ಕಾಳಜಿ ನಮ್ಮ ಕಾಳಜಿ ಪರಿಸರದ ಸಂರಕ್ಷಣೆಯೇ ನಮ್ಮ ರಕ್ಷಣೆ ಸೊ ಇಂಥ ಒಂದು ಪರಿಸರಕ್ಕೆ ಹಾನಿಯಾಗ್ತಕ್ಕಂತ ಕೆಲಸಗಳು ಯಾವುದವು ಅದಕ್ಕೆ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತು ಯಾವ ತರ ಅದನ್ನು ನಾವು ಬೆಳೆಸಬೇಕು ಅನ್ನೋದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಸೊ ಪರಿಸರ ಜ್ಞಾನದ ಬಗ್ಗೆ ಕೂಡ ನಾವು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇದೆ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಸೊ ಯಾವುದೇ ಒಂದು ಇಂಜಿನಿಯರಿಂಗ್ ಅಲ್ಲಿ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡೋದು ಆ ಕೆಲಸದಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಇನ್ನು ಮ್ಯಾಗ ಕಟ್ಟಿದ್ರೆ ಆ ಕಟ್ ಯಾರ ಮ್ಯಾಗ ಅದನ್ನ ಲೈಫ್ ಲಾಂಗ್ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ಅದು ಮ್ಯಾನೇಜ್ಮೆಂಟ್ ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಪೂರ್ವ ಮಧ್ಯಮ ಮತ್ತು ಅಂತಿಮ ಅನ್ನೋ ತರ ವಿಂಗಡಣೆಯಾಗಿ ಆ ಒಂದು ಎಲ್ಲ ಕಲೆಯನ್ನು ಕಲಿಯುವುದೇ ಮ್ಯಾನೇಜ್ಮೆಂಟ್ ಸೊ ಅಂತ ಅವರು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇದೆ ಸೊ ನಾವು ಕಮಿಂಗ್ ಟು ರೋಲ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಸೊ ಸಿವಿಲ್ ಇಂಜಿನಿಯರ್ಸ್ ಏನೇನು ಮಾಡ್ತಾರೆ ಅನ್ನೋದು ದಟ್ ಈಸ್ ರೋಲ್ ಆಫ್ ಇಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ ಸೊ ಫಸ್ಟ್ ಟೌನ್ ಅಂಡ್ ಸಿಟಿ ಪ್ಲಾನಿಂಗ್ ಸೊ ಯಾವುದೇ ಒಂದು ಪಟ್ಟಣ ಅಥವಾ ಶಹರ ಇವನ್ನ ಬೆಳೆಸ್ಬೇಕಂದ್ರೆ ಏನು ಪ್ಲಾನಿಂಗ್ ಮಾಡಿರ್ತಕ್ಕಂಥ ಶಾಸ್ತ್ರ ಅದಕ್ಕೆ ನಾವು ಟೌನ್ ಅಂಡ್ ಸಿಟಿ ಪ್ಲಾನಿಂಗ್ ಅಂತ ಹೇಳ್ತೀವಿ ಪ್ರೊವೈಡ್ ಸೇಫ್ ವಾಟರ್ ಸಪ್ಲೈ ಅಂದ್ರೆ ಯಾವುದೇ ಒಂದು ಹಳ್ಳಿ ಆಗಲಿ ಪಟ್ಟಣ ಆಗಲಿ ಯಾವುದೇ ಒಂದು ಮನೆಗೆ ನಮಗೆ ಸುರಕ್ಷಿತವಾದಂತ ಕುಡಿಯುವ ನೀರು ಬೇಕೇ ಬೇಕಾಕೈತಿ ಸೊ ಅಂತ ಒಂದು ಸುರಕ್ಷಿತವಾದಂತ ನೀರನ್ನು ಕೊಡುವುದು ಸಿವಿಲ್ ಇಂಜಿನಿಯರ್ ಕೆಲಸ ಪ್ರೊವೈಡ್ ಗುಡ್ ಡ್ರೈನೇಜ್ ಸಿಸ್ಟಮ್ ಗುಡ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ನಮ್ದು ನೈರ್ಮಲ್ಯ ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಬೇಕು ಸೊ ನಾವು ಮನೆ ಮುಂದೆ ಎಲ್ಲ ಗಟರಗಳನ್ನು ನೋಡ್ತೀವಿ ಸೊ ಗಟರದ ಮಹತ್ವ ನಮಗೆ ಗೊತ್ತಾಗಬೇಕು ಸೊ ಒಂದು ವೇಳೆ ನಮ್ಮ ಮನೆ ಮುಂದೆ ಗಟರ್ ಇರ್ಲಿಕ್ಕಂದ್ರೆ ಏನಾಗ್ತೈತಿ ಸೊ ಅದಕ್ಕೆ ನಾವು ಯಾವಾಗಲೂ ನೈರ್ಮಲ್ಯದ ಬಗ್ಗೆ ಶುಚಿತ್ವದ ಬಗ್ಗೆ ಗಮನ ಕೊಡ್ತಕ್ಕಂಥ ಕೋರ್ಸ್ಗೆ ನಾವು ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೀವಿ ಪ್ರೊವೈಡ್ ಅಂಡ್ ಮೇಂಟೈನ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಲೈಕ್ ರೋಡ್ಸ್ ರೈಲ್ವೇಸ್ ಕನಾಲ್ಸ್ ಬ್ರಿಡ್ಜಸ್ ಡ್ಯಾಮ್ಸ್ ಟನಲ್ಸ್ ಹಾರ್ಬೋರ್ ಏರ್ಪೋರ್ಟ್ ಎಕ್ಸೆಟ್ರಾ ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ನಾವು ಮಾಡ್ತೀವಿ ಮೊದಲದ್ದು ರೋಡ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಯಾವುದೇ ತರದ ರೋಡ್ ಕಚ್ಚಾ ರೋಡ್ ಇರಲಿ ಪಕ್ಕಾ ರೋಡ್ ಇರಲಿ ಕಾಂಕ್ರೀಟ್ ರೋಡ್ ಇರಲಿ ಅಂತ ಎಲ್ಲ ರೋಡ್ ಗಳನ್ನ ಕಟ್ಟುವುದು ರೈಲ್ವೆ ಸೊ ಈಗ ಭಾರತದಲ್ಲಿ ನೀವು ನೋಡ್ತಾ ಇದ್ದೀರಿ ರೈಲ್ವೆ ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇದೆ ಅಂತೇಳಿ ಸೊ ಶಹರದಲ್ಲಿ ನಿಮ್ಗೆ ಮೆಟ್ರೋ ರೈಲ್ ಅಂತ ಕಾಣ್ತಾವೆ ಸೊ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬುಲೆಟ್ ಟ್ರೈನ್ ಕೂಡ ಭಾರತಕ್ಕೆ ಬರ್ತಾವ ಅಂತ ಒಂದು ವಿಚಾರದಲ್ಲಿ ರೈಲ್ವೆ ಬೆಳೆಸುವಂತ ಕ್ಷೇತ್ರ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ ಕೆನಾಲ್ಸ್ ಕಾಲುವೆಗಳನ್ನ ಕಟ್ಟುವಂತಹದ್ದು ಸೊ ನೀರಾವರಿ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಕಾರ್ಯಗಳನ್ನು ಮಾಡುವುದು ಕೆನಾಲ್ ಮಾಡುವುದು ಬ್ರಿಡ್ಜ್ಗಳನ್ನ ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಅಂತ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡುವುದು ಡ್ಯಾಮ್ಗಳನ್ನು ಕಟ್ಟುವುದು ಟನಲ್ ಸುರಂಗಗಳನ್ನ
ಕಟ್ಟುವಂತಹ ವ್ಯವಸ್ಥೆ ಯಾವುದೇ ಒಂದು ಗುಡ್ಡದ ನಡುವೆ ನೀವು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ನಾವು ಸುರಂಗಗಳನ್ನ ನಿರ್ಮಾಣ ಮಾಡಿ ರಸ್ತೆ ಮಾಡ್ತೇವೆ. ಸೊ ಅಂತಹ ಸುರಂಗಗಳನ್ನ ಕಟ್ಟುವಂತ ಕೆಲಸ ಹಾರ್ಬರ್. ಸೊ ಯಾವ ರೀತಿ ನಾವು ಬಸ್ಗೆ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ಅದೇ ರೀತಿ ಹಡಗುಗಳನ್ನ ನಿಲ್ಸುವಂತಹ ಸ್ಥಳಕ್ಕೆ ನಾವು ಹಾರ್ಬರ್ ಅಂತ ಕರಿತೀವಿ. ಸೊ ಅಂತ ಕಟ್ಟಡಗಳನ್ನ ಆಮೇಲೆ ವಿಮಾನಗಳನ್ನು ನಿಂತಿರುವಂತಹ ಸ್ಥಳ ಯಾವುದಂದ್ರೆ ಏರ್ಪೋರ್ಟ್. ಸೊ ಕನ್ಸ್ಟ್ರಕ್ಷನ್ ಆಫ್ ಏರ್ಪೋರ್ಟ್. ಸೊ ಆಲ್ ಸಚ್ ವರ್ಕ್ಸ್ ವಿಲ್ ಕಮ್ ಅಕ್ರಾಸ್ ಸಿವಿಲ್ ಇಂಜಿನಿಯರಿಂಗ್. ಸೊ ಸಿವಿಲ್ ಇಂಜಿನಿಯರಿಂಗ್ ಈಸ್ ಅ ವೆರಿ ವಾಸ್ಟ್ ಫೀಲ್ಡ್. ಸೊ ಯು ಹ್ಯಾವ್ ಸೋ ಮೆನಿ ವರ್ಕ್ಸ್ ಟು ಕ್ಯಾರಿ ಔಟ್. ಸೊ ಅಗೇನ್ ಸಿವಿಲ್ ಇಂಜಿನಿಯರಿಂಗ್ ರೋಲ್ ಇಸ್ ಟು ಮಾನಿಟರ್ ಲ್ಯಾಂಡ್ ವಾಟರ್ ಅಂಡ್ ಏರ್ ಪೊಲ್ಯೂಷನ್. ಸೊ ಈಗ ನಾವು ಯಾವುದೇ ನೀರನ್ನು ತೆಗೆದುಕೊಂಡ್ರೆ ಅದನ್ನ ನಾವು ಶುದ್ಧ ಅಂತ ಹೇಳಕ್ ಬರಂಗಿಲ್ಲ. ಯಾವುದೇ ಒಂದು ಭೂಮಿ ವಾತಾವರಣ ಭೂಮಿ ತಗೊಂಡ್ರೆ ಅದು ಶುದ್ಧ ಅಂತ ಹೇಳಕ್ ಬರಲ್ಲ. ಅಥವಾ ಏರ್ ವಾಯು ಕೂಡ ಶುದ್ಧ ಅಂತ ಹೇಳಕ್ ಬರಲ್ಲ. ಸೊ ಈಗ ಎಲ್ಲರೂ ಮೂರು ಪೊಲ್ಯೂಷನ್ ಆಗಿದ್ದಾವೆ. ಸೊ ಇಂಥ ಒಂದು ಪೊಲ್ಯೂಷನ್ ಹೋಗಲಾಡಿಸಿ ಅದನ್ನ ಬೆಳೆಸತಕ್ಕಂತಹ ಕಾರ್ಯವನ್ನು ನಾವು ಮಾಡಬಹುದು. ಸಿವಿಲ್ ಇಂಜಿನಿಯರಿಂಗ್ ಶುಡ್ ಹ್ಯಾವ್ ಆನ್ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾರೇ ಸಿವಿಲ್ ಇಂಜಿನಿಯರಿಂಗ್ ಆಗ್ತಕ್ಕಂಥವ್ರು ಒಳ್ಳೆ ಅನುಭವ ಇರಬೇಕು ಅವರಿಗೆ. ಅಂತ ಒಂದು ಓವರ್ಆಲ್ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಹೊಂದಿರತಕ್ಕಂಥ ರೋಲ್ ಯಾರಂದ್ರೆ ಅದು ಸಿವಿಲ್ ಇಂಜಿನಿಯರಿಂಗ್ ರೋಲ್. ಸಿವಿಲ್ ಇಂಜಿನಿಯರಿಂಗ್ ರೋಲ್ ಈಸ್ ಎ ಬಿಗ್ ರೋಲ್, ಇಟ್ ಈಸ್ ನಾಟ್ ಆರ್ಡಿನರಿ ರೋಲ್. ಸೊ ಒಂದು ಚಲೋ ರೋಲ್ ಮಾಡಲ್ ಕೆಲಸ ಮಾಡ್ತಕ್ಕಂಥದ್ದೇ ರೋಲ್ ಆಫ್ ಸಿವಿಲ್ ಇಂಜಿನಿಯರ್ಸ್. ಸೊ ನೌ ಕಮಿಂಗ್ ಟು ಸ್ಕೋಪ್ ಇನ್ ಸಿವಿಲ್ ಇಂಜಿನಿಯರಿಂಗ್. ಸೊ ಸಿವಿಲ್ ಇಂಜಿನಿಯರಿಂಗ್ ಈಸ್ ಎ ವೆರಿ ವಾಸ್ಟ್ ಫೀಲ್ಡ್, ವೆರಿ ಡೈವರ್ಸಿಫೈಡ್. ನ್ಯೂ ಇನ್ನೋವೇಷನ್ಸ್ ಆರ್ ಟೇಕಿಂಗ್ ಪ್ಲೇಸ್ ಎವ್ರಿ ಕಮಿಂಗ್ ಡೇಸ್. ಸೊ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ಬಹಳ ವಿಶಾಲವಾದಂಥ ಕ್ಷೇತ್ರ. ಸೊ ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯ ಆಗುತ್ತಂಥದ್ದು. ವಾಯು ನೆಲ ಜಲ ಗಾಳಿ ಏನಂತ ಹೇಳಿದ್ರು ನಾವು ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥದ್ದು. ವೆರಿ ಡೈವರ್ಸಿಫೈಡ್ ಅಂದ್ರೆ ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುವಂಥದ್ದು. ಭೂಮಿ ಕೆಳಗಿರಲಿ ಅಥವಾ ಭೂಮಿ ಮ್ಯಾಗಿರಲಿ ಅಥವಾ ನೀರ್ ಮೇಲಿರಲಿ, ಸೊ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಿವಿಲ್ ಇಂಜಿನಿಯರಿಂಗ್. ಸೊ ಸಿವಿಲ್ ಇಂಜಿನಿಯರ್ಸ್ ಹ್ಯಾವ್ ಗುಡ್ ಅಪಾರ್ಚುನಿಟೀಸ್. ದೇ ಕ್ಯಾನ್ ಹ್ಯಾವ್ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಇನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಲೈಕ್ PWD, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತಲ್ಲಿ ಸರ್ಕಾರಿ ನೌಕರಿ. ಇರಿಗೇಷನ್ ನೀರಾವರಿ ಕ್ಷೇತ್ರದಲ್ಲಿ ನಿಮಗೆ ನೌಕರಿ ಬರ್ತಾವೆ. ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ಕೂಡ ಸಿವಿಲ್ ಇಂಜಿನಿಯರಿಂಗ್ಗೆ ಸಾಕಷ್ಟು ಅವಕಾಶಗಳು. ಸೊ ONGC ಆಯಿಲ್ ನ್ಯಾಚುರಲ್ ಗ್ಯಾಸ್ ಕಂಪ್ನಿ ಅಥವಾ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಕಂಪ್ನಿ, ಇವೆಲ್ಲ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಸೊ ಇಂಥ ಗೌರ್ಮೆಂಟ್ ಆರ್ಗನೈಸೇಷನ್ದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಇರೋದು ಸಿವಿಲ್ ಇಂಜಿನಿಯರಿಂಗ್ ಮಾತ್ರ. ಸೊ ಸಿವಿಲ್ ಇಂಜಿನಿಯರ್ಸ್ ಹ್ಯಾವ್ ಕನ್ಸ್ಟ್ರಕ್ಷನ್ ಕಂಪ್ನೀಸ್. ಸೊ ಭಾರತ ದೇಶದೊಳಗೆ ಕನ್ಸ್ಟ್ರಕ್ಷನ್ದೊಳಗೆ ದಿಗ್ಗಜರು ಅಂತ ಹೇಳ್ತೀವಿ. ಸೊ ಅಂಥ ಕಂಪ್ನಿಗಳು ಯಾವ್ಯಾವ ಅಂದ್ರೆ LNT, JP ಗ್ರೂಪ್, ಗ್ಯಾಮನ್ ಇಂಡಿಯಾ, ಏಕಾಮ್ ಕಾರ್ಪೊರೇಷನ್, ಲೋಧಾ ಗ್ರೂಪ್, ಅಫ್ಕಾನ್ ಸಿಂಪನ್ ಲಿಮಿಟೆಡ್. ಸೊ ಇಂಥ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೂಡ ಸಿವಿಲ್ ಇಂಜಿನಿಯರ್ಗಳಿಗೆ ಕೆಲಸವನ್ನು ಸಾಧಿಸ್ತಕ್ಕಂಥ ಅವಕಾಶಗಳುಂಟು. MNCs ಮಲ್ಟಿನ್ಯಾಷನಲ್ ಕಂಪ್ನೀಸ್. ಸೊ ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೂಡ ನೀವು ಸಿವಿಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಬಹುದು. ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಸೊ ಯಾವ್ಯಾವ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತೀವಿ ನಾವು? ಸೊ ಈಗ ನೀವು ನಿಮ್ಮ ಊರಿನೊಳಗೆ ಒಂದು ಆಸ್ಪತ್ರೆ ತಗೊಂಡ್ರೆ ಅದಕ್ಕೆ ಪಬ್ಲಿಕ್ ಬಿಲ್ಡಿಂಗ್ ಅಂತೀವಿ. ಗೌರ್ಮೆಂಟ್ ಆಫೀಸಸ್ ಯಾವುದೇ ಊರೊಳಗೆ ಇದ್ರಂಥವೆಲ್ಲ ಪಬ್ಲಿಕ್ ಬಿಲ್ಡಿಂಗ್. ಸೊ ಅಂತ ಪಬ್ಲಿಕ್ ಸೆಕ್ಟರ್ನಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಸಿವಿಲ್ ಇಂಜಿನಿಯರಿಂಗ್ ನೀವು ಯಾರು ನಮ್ಮ ಗೌರ್ಮೆಂಟ್ ನೌಕರಿ ಬೇಡ, ಕಂಪ್ನಿನೂ ಬೇಡ ಅಂದ್ರೆ ಅವರು ಕಾಂಟ್ರಾಕ್ಟರ್ ಆಗ್ಬೋದು, ಸ್ವಂತ ಕೆಲಸನೂ ಮಾಡ್ಬೋದು ಕಾಂಟ್ರಾಕ್ಟರ್ ಆಗಿ ಅಥವಾ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಆಗಿ ಕೂಡ ಸ್ವಂತ ಕೆಲಸಗಳನ್ನ ಮಾಡಬಹುದು ಅಥವಾ ವ್ಯಾಲ್ಯೂಯೇಷನ್ ಅಂಡ್ ಎಸ್ಟಿಮೇಷನ್ ಇಂಜಿನಿಯರಿಂಗ್ ಕೂಡ ಆಗ್ಬೋದು. ಅಂದ್ರೆ ಯಾರೇ ಒಂದು ಹೊಸ ಮನೆ ಕಟ್ಟಿಸ್ತಾರಂದ್ರೆ
ಅವ್ರ ಬ್ಯಾಂಕಿಗೆ ಹೋಗಿ ಲೋನ್ ತಗೋಬೇಕಂದ್ರೆ ಸಿವಿಲ್ ಇಂಜಿನಿಯರ್ ಇದ್ದವರು ಆ ಬಿಲ್ಡಿಂಗ್ ಖರ್ಚು ಎಷ್ಟು ಬರ್ತೈತೆ ಅನ್ನೋ ಮಾಹಿತಿ ಕೊಟ್ಟಾಗ ಮಾತ್ರ ಬ್ಯಾಂಕ್ದಿಂದ ನಿಮಗೆ ಲೋನ್ ಸಿಗುತ್ತೆ. ಸೊ ಅಂತ ಒಂದು ವ್ಯಾಲ್ಯೂಯೇಷನ್ ಇಂಜಿನಿಯರ್ ಕೂಡ ಆಗಿ ಸಿವಿಲ್ ಇಂಜಿನಿಯರಿಗೆ ಬಹಳಷ್ಟು ಅವಕಾಶಗಳು ಇದಾವೆ. ಸೊ ಇಂಥ ಒಂದು ವಿಪುಲವಾದಂಥ ಅವಕಾಶಗಳನ್ನು ಹೊಂದಿರ್ತಕ್ಕಂಥ ಕೋರ್ಸ್ ಯಾವುದಂದ್ರೆ ನಾವು ಅದಕ್ಕೆ ಏನಂತೀವಿ, ಸಿವಿಲ್ ಇಂಜಿನಿಯರಿಂಗ್ ಅಂತೀವಿ. ಸೊ ಸಿವಿಲ್ ಇಂಜಿನಿಯರಿಂಗ್ ಯಾರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಕಲಿತಾರೆ, ಸೊ ಅಂಥವರಿಗೆ ಏನೇನು ಅವಕಾಶಗಳದಾವ. ಸೊ ಅದರಲ್ಲಿ ಮೊದಲೇದು ಯಾರು ಹೈಯರ್ ಎಜುಕೇಷನ್ ಮಾಡ್ಬೇಕಂತೀರಿ, ಉನ್ನತ ವ್ಯಾಸಂಗವನ್ನು ಮಾಡ್ಬೇಕಂತೀರಿ, ಅಂಥವರಿಗೆ ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು ಅಥವಾ ಎಂ ಟೆಕ್ ಮಾಡ್ಬೋದು ಅಥವಾ ಪಿ ಎಚ್ ಡಿನೂ ಕೂಡ ಮಾಡಬಹುದು ಅಂತ ಒಂದು ಹೈಯರ್ ಎಜುಕೇಷನ್ ಕಲಿತಕ್ಕಂಥ ಅವಕಾಶ ಕೂಡ ನಿಮಗಿದೆ. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದ್ದಾವೆ. ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೂಡ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅವಕಾಶಗಳುಂಟು. ಸೊ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಬಹುದು, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಬಹುದು ಅಥವಾ ವ್ಯಾಲ್ಯೂಯೇಷನ್ ಇಂಜಿನಿಯರ್ ಆಗಿ ಕೂಡ ಕೆಲಸಗಳನ್ನು ಮಾಡಬಹುದು. ಸೊ ಇಂಥ ಒಂದು ವಿಪುಲವಾದಂಥ ಅವಕಾಶಗಳನ್ನು ಹೊಂದಿರತಕ್ಕಂಥ ಕೋರ್ಸ್ ಯಾವುದಾದ್ರೂ ಇದ್ರೆ ಅದಕ್ಕೆ ನಾವು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಅಂತೀವಿ. ಸೊ ಇದೆಲ್ಲ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಈ ದಿನ ಮಾಹಿತಿ ಕೊಟ್ಟಿದ್ದಿದೆ. ಸೊ ಇಲ್ಲಿವರೆಗೆ ತಾವೆಲ್ಲ ಕೇಳಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.